ಬೆಳಗಾವಿಗೆ ನಮ್ಮ ಸಾಯಂಕಾಲ ನಮ್ಮ ಲೀಡರ್ಸ್ ಮೀಟಿಂಗ್ ಕರೆದಿದ್ದೀವಿ. ಸೊ ನಾನು ರಾಮಲಿಂಗಾರೆಡ್ಡಿ ಎಂ ಬಿ ಪಾಟೀಲ್ ಹೋಗ್ತಾ ಇದ್ದೀವಿ. ನಾಳೆ ನಮ್ಮ ಸಿ ಎಲ್ ಪಿ ನಾಯಕರು ಬರ್ತಾ ಇದ್ದಾರೆ. ಸೊ ಅಲ್ಲಿ ನಾಮಿನೇಷನ್ ಫೈಲ್ ಮಾಡಿ ಅಲ್ಲಿಂದ ಮಸ್ಕಿಗೆ ಹೋಗ್ತೀವಿ. ಮಸ್ಕಿ ಮುಗಿಸಿ ನಾಳಿದ್ದು ಬಸ್ಸು ಕಲ್ಯಾಣಕ್ಕೆ ಹೋಗ್ತೀವಿ. ಸೊ ಎಲೆಕ್ಷನ್ ರಂಗಕ್ಕೆ ಹೋಗ್ತಾ ಇದ್ದೀವಿ. ಸರ್, ಈಗ ಬೆಳಗಾವಿಗೆ ನೀವು ಬರೋದಕ್ಕೆ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡಿದ್ರೆ ಒಳ್ಳೆಯದು ಅನ್ನುವಂಥ ಚರ್ಚೆನ ಅಲ್ಲಿಯ ನಾಯಕರು ಕೆಲವರು ಮಾಡ್ತಿದ್ದಾರೆ. ಯಾರೂ ಇಲ್ಲ, ಯಾವ ಚರ್ಚೆನೂ ಇಲ್ಲ, ಏನೂ ಇಲ್ಲ. ಆಮೇಲೆ ಯಾರೋ ಪೊಲೀಸರು ಪಾಪ ಹೆಣ್ಮಕ್ಳೆಲ್ಲ ಇದ್ದಾರೆ. ನನಗೇನು ಯಾವ ಸೆಕ್ಯೂರಿಟಿನೂ ಬೇಡ. ಪಾಪ ಕಮಿಷನರ್ಗೆ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ನೋಡಿ, ಒಂದು ಲೆಟ್ರ್ ಬರೆದ್ಬಿಡಿ ನಮ್ಗೆ, ಯಾಕೆ ನಾವೇನು ಅಂತ ಕೆಲಸ ಏನು ಮಾಡಿಲ್ವಲ್ಲ. ನಿಮ್ಮ ವಿರುದ್ಧ ಪ್ರತಿಭಟನೆ ಆಗೋ ಸಾಧ್ಯತೆ ಪ್ರತಿಭಟನೆಗಳು ನಡೀತಾ ಇದ್ದಾವೆ, ಮಾಡ್ಬೇಕ್ರಿ ಪ್ರತಿಭಟನೆ. ಏನು ದೊಡ್ಡ ಘನ ಕಾರ್ಯ ಮಾಡಿದ್ದೀವಿ ಅನ್ನೋದಕ್ಕೆ ಪ್ರತಿಭಟನೆ ಮಾಡ್ತಾಯಿದ್ದಾರೆ? ಮುತ್ತು ರತ್ನಗಳನ್ನೆಲ್ಲ ಮುಡಿಕೊಂಡು ವಸತಿಯ ಒಳ್ಳೇದು ಅವರು ಮಾಡಬೇಕು ಪ್ರತಿಭಟನೆ, ಅವ್ರು ಮಾಡಬೇಕು. ನೀವು ಬೆಳಗಾವಿಗೆ ಹೋದಾಗ ಪ್ರತಿ ಪರಿಸ್ಥಿತಿ ಉದ್ವಿಗ್ನ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಹೌದಾ? ಸರಿ, ಈಗ ಯುವತಿ ಹೊರಗೆ ಬರೋದು ಹೇಳಿಕೆ ಕೊಡಬೇಕು ಅಂತ ಹೇಳ್ತೀರಾ ನೀವು? ನೋಡಿ, ನನಗೇನೋ ಆ ಸುದ್ದಿ ಮಾತು, ಈಗ ಸದ್ಯಕ್ಕೆ ಎಲೆಕ್ಷನ್ ಮಾಡೋಣ, ಎಲೆಕ್ಷನ್ ಮಾಡೋಣ. ಅಲ್ಲ, ಸಿದ್ದರಾಮಯ್ಯವರು ಟ್ವೀಟ್ ಮಾಡಿದ್ದಾರೆ, ಯುವತಿ ಹೇಳಿಕೆಯನ್ನು ಕೊಟ್ಟರೆ ಒಂದು ಲಾಜಿಕಲ್ ಎಂಡಿಗೆ ಬರುತ್ತೆ ಅದು, ಯಾಕೆಂದ್ರೆ ಅವಳೆ ಮೇನ್ ಇದಾಗಿರೋದ್ರಿಂದ. ಸತೀಶ್ ಜಾರಕಿಹೊಳಿ ಅವರು ಕೂಡ ಅದನ್ನೇ ಪಾಪ ಏನೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಯಾರ್ಯಾರ ಕೈಲೋ ಎಲ್ಲರಿಂದ ಪಾಪ ಎಲ್ಲ ಕರ್ಕೊಂಡ್ಬಂದು ಹೇಳಿಕೆ ಕೊಡಿಸ್ತಾ ಇದ್ದಾರೆ. ಇಲ್ಲಿ ಪೊಲೀಸ್ ಬ್ಯಾಲೆನ್ಸ್ ಆಗಿ ಪೊಲೀಸ್ ಅವ್ರು ಏನಾದ್ರು ಕುಡಿಯ ಸರ್ಕಾರದವ್ರು ಏನಾದ್ರು ಮಾಡ್ಕೊಳ್ಳಿ, ಪೊಲೀಸ್ ತನ್ನ ಗೌರವನ ಕಾಪಾಡ್ಕೊಳ್ಳಿ ಅಂತ ಅಷ್ಟು ಹೇಳ್ತೀನಿ. ನಾನು ಯಾಕೆ ಹೇಳಲಿ, ನೀವೇ ಎಲ್ಲ ಟಿ ವಿಲೆಲ್ಲ ನೀವೇ ಪ್ರಚಾರ ಮಾಡಿದ್ದೀರಿ, ನೀವೇ ತೋರಿಸಿದ್ದೀರಿ ಯಾರು ಏನು ಎತ್ತ. ಬಿಜಾಪುರದಲ್ಲಿ ಇದ್ದವ್ರು ಹೆಂಗೆ ಬೆಳಗಾಂ ಬಂದರು, ಬೆಳಗಾಮಲ್ಲಿ ಇದ್ದವ್ರು ಹೆಂಗೆ ಮೂರು ವರ್ಷದ ಹಿಂದೆ ಮನೆ ಆಯಿತು, ಎಲ್ಲಿದ್ರು ಏನು ಎತ್ತ ಅಂತ. ಪಾಪ ನೀವೇನೋ ಅದನ್ನೆಲ್ಲ ಇನ್ವೆಸ್ಟಿಗೇಷನ್ಗೆ ಹೋಗಿ ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀನಿ, ಯಾಕೆ ಇನ್ವೆಸ್ಟಿಗೇಷನ್ ಬಿಡಿ. ಅವ್ರು ಏನೋ ಮಾಡ್ಕೊಳ್ಳಿ, ಅವ್ರು ಏನೋ ಪಾಪ ಮುಚ್ಚಾಕೊಳ್ಳೋಕೆ ಏನೋ ಮಾಡ್ಕೋತಾರೆ, ಅದಕ್ಕೆ ಆಗ್ತಾರೆ. ಸರಿ, ಅವ್ರ ಪೋಷಕರು ನಿಮ್ಮ ವಿರುದ್ಧವೇ ದೂರು ಕೊಡಿಸೋದಕ್ಕೆ ಪ್ರಯತ್ನಗಳು ನಿಮ್ಮ ವಿರುದ್ಧವೇ ಕೊಟ್ಟಿದ್ದಾರೆ, ಕೊಡಿಸೋದೇನಿದ್ದಾರೆ ಕೊಟ್ಟಿದ್ದಾರೆ ಪಾಪ ಕೊಟ್ಟಿದ್ದಾರೆ. ಆ ಕೊಟ್ಟೋದಕ್ಕೆ ಆ ಹೆಣ್ಮಗಳು ಏನೋ ಪಾಪ ಅವಳೇನೋ ಹೇಳಿದ್ದಾಳೆ, ಕೊಟ್ಟಿದ್ದಾರೆ ಕೊಡಲಿ ಬಿಡಿ, ಏನು ಇನ್ವೆಸ್ಟಿಗೇಷನ್ ಇಲ್ವಾ?